ಈ ಮುಂಗಾರು ನ್ಯೂಸ್ನ ಪ್ರಾಯೋಜಕರು ಸ್ವಾಗತ. ನಾನು ಶೋಭಿತಾ. ಈಗ ನೋಡೋಣ ಹೆಡ್ಲೈನ್ಸ್. ಮಂಗಳೂರು ಮೇಯರ್ ಆಯ್ಕೆ ಕಸರತ್ತಿಗೆ ತೆರೆ. ಮೇಯರ್ ಆಗಿ ಭಾಸ್ಕರ್ ಮೊಯ್ಲಿ, ಉಪಮೇಯರ್ ಆಗಿ ಮಹಮ್ಮದ್ ಆಯ್ಕೆ. ನೂತನ ಸಾರಥಿಗಳಿಗೆ ಗಣ್ಯರಿಂದ ಅಭಿನಂದನೆ. ಬಿಜೆಪಿ ವತಿಯಿಂದ ನಡೆಯಿತು ಜನಸುರಕ್ಷಾ ಯಾತ್ರೆ. ಸಿಎಂ ವಿರುದ್ಧ ವಾಗ್ದಾಳಿಗೆ ಬಳಕೆಯಾಯಿತು ವೇದಿಕೆ. ವಿರೋಧಿಸುವ ಭರದಲ್ಲಿ ಕೀಳು ಪದ ಬಳಸಿದ್ರು ಸಚಿವ ಹೆಗ್ಡೆ. ಸ್ಯಾಂಡಲ್ವುಡ್ನಲ್ಲಿ ಸಾಲು ಸಾಲು ಹೊಸಬರ ಸಿನಿಮಾಗಳು. ಹೊಸ ಸೆನ್ಸೇಷನ್ ಮೂಡಿಸಿದೆ ನಿಲುಕದ ನಕ್ಷತ್ರ ಟೀಸರ್. ಹೊಸಬರ ಚಿತ್ರದ ಬಗ್ಗೆ ಮೂಡಿದೆ ವ್ಯಾಪಕ ಕುತೂಹಲ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಯ್ಕೆ ಕಸರತ್ತಿಗೆ ಕೊನೆಗೂ ತೆರೆ ಬಿದ್ದಿದೆ. ಮಂಗಳೂರು ಮೇಯರ್ ಆಗಿ ಭಾಸ್ಕರ್ ಮೊಯ್ಲಿ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಆಗಿ ಮಹಮ್ಮದ್ ಕುಂಚತ್ತಬೈ ಆಯ್ಕೆಯಾಗಿದ್ದಾರೆ. ಭಾಸ್ಕರ್ ಮೊಯ್ಲಿ ಅವರಿಗೆ ಬಿಜೆಪಿಯಿಂದ ಮೇಯರ್ ಅಭ್ಯರ್ಥಿಯಾಗಿ ಸುರೇಂದ್ರ ಅವರು ಪ್ರತಿಸ್ಪರ್ಧಿಯಾಗಿದ್ರು. ಮಹಮ್ಮದ್ ಕುಂಚತ್ತಬೈಲ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯ ಮೀರಾ ಕರ್ಕೇರ ಅವರು ಅಭ್ಯರ್ಥಿಯಾಗಿದ್ರು. ಕಾಂಗ್ರೆಸ್ನ ಭಾಸ್ಕರ್ ಪರ 37, ಬಿಜೆಪಿಯ ಸುರೇಂದ್ರ ಶೆಟ್ಟಿ ಪರ 19 ಹಾಗೂ ಕಾಂಗ್ರೆಸ್ನ ಮಹಮ್ಮದ್ ಪರ 37, ಬಿಜೆಪಿಯ ಮೀರಾ ಕರ್ಕೇರ ಪರ 19 ಮತ ಚಲಾವಣೆಯಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರ ರಾಜ್ಯದಲ್ಲಿ ಆರಂಭಗೊಂಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗೋಕೆ ಹೊರಟಿರುವ ಜೆಡಿಎಸ್ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಭರದ ಪ್ರಯತ್ನ ನಡೆಸುತ್ತಿದೆ. ಬಿಜೆಪಿಯ ಜನಸುರಕ್ಷಾ ಯಾತ್ರೆಯ ಭರಾಟೆಯ ನಡುವೆಯೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ವಿಕಾಸ ಯಾತ್ರೆ ಮಂಗಳೂರಿನಲ್ಲಿ ನಡೆದಿದೆ. ರಾಜ್ಯದಲ್ಲಿ ಈ ಬಾರಿ ನಡೆಯಲಿರುವ ಚುನಾವಣೆ ಬಹಳ ಕುತೂಹಲ ಮೂಡಿಸಿದೆ. ಒಂದು ಕಡೆಯಿಂದ ರಾಜ್ಯವನ್ನ ಕಾಂಗ್ರೆಸ್ ಮುಕ್ತ ಮಾಡಲು ಬಿಜೆಪಿ ಶತಾಯ ಗತಾಯ ರಣತಂತ್ರ ರೂಪಿಸುತ್ತಿದೆ. ಅತ್ತ ದೇಶದಾದ್ಯಂತ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕಿರುವ ಮೂಲಕ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಭರ್ಜರಿ ಗಿಫ್ಟ್ ಕೊಡೋಕೆ ಪ್ಲಾನ್ ಮಾಡಿಕೊಂಡಿದೆ. ಇನ್ನೊಂದೆಡೆ ಚುನಾವಣೆಯಲ್ಲಿ ಕಿಂಗ್ ಮೇಕರ್ ಆಗುವ ಮೂಲಕ ನಿರ್ಣಾಯಕ ಪಾತ್ರ ವಹಿಸುವುದಕ್ಕೆ ಜೆಡಿಎಸ್ ತೆರೆಮರೆಯಲ್ಲಿ ರಣತಂತ್ರ ಹೆಣೆಯುತ್ತಿದೆ. ಇದಕ್ಕೆ ಪೂರ್ವಭಾವಿಯಾಗಿ ರಾಜ್ಯಾದ್ಯಂತ ಸಂಚರಿಸಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರು ಪಕ್ಷ ಬಲವರ್ಧನೆ ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ. ಅದರ ಭಾಗ ಎನ್ನುವಂತೆ ಬಿಜೆಪಿಯ ಜನಸುರಕ್ಷಾ ಯಾತ್ರೆಯ ನಡುವೆಯೇ ಮಂಗಳೂರಿನಲ್ಲಿ ವಿಕಾಸ ಯಾತ್ರೆ ನಡೆದಿದೆ. ವಿಕಾಸ ಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ಹಾಗೂ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಮಂಗಳೂರಿಗೆ ಯುಪಿ ಸಿಎಂ ಯೋಗಿ ಬಂದಿದ್ದಾರೆ. 4 ದಿನದಿಂದ ಬಿಜೆಪಿ ಯಾತ್ರೆ ಮಾಡಿದ್ದಾರೆ. ಯೋಗಿಗಳು ಗೋರಖ್ಪುರದ ಆಸ್ಪತ್ರೆ ಸರಿ ಮಾಡಿಸಿಲ್ಲ. ಅಲ್ಲಿನ ಮಕ್ಕಳಿಗೆ ಆಮ್ಲಜನಕ ಕೊಡಲು ಯೋಗಿಯಿಂದ ಸಾಧ್ಯವಾಗಿಲ್ಲ. ಇನ್ನು ಕರ್ನಾಟಕದ ಜನತೆಗೆ ಅದೆಂತ ಸುರಕ್ಷತೆ ಕೊಡ್ತಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು. ಕರ್ನಾಟಕದ ಬಿಜೆಪಿಗರು ಬೋಗಿಗಳು ಆಗಿದ್ದಾರೆ. ಬೋಗಿಗಳು ಯೋಗಿಗಳನ್ನ ಕರೆಸಿದ್ದಾರೆ. ನೀಲಿ ಚಿತ್ರ ನೋಡಿದ ಇವರು ಬೋಗಿಗಳು. ವಿಧಾನಸೌಧದಲ್ಲಿ ಬ್ಲೂ ಫಿಲಂ ನೋಡಿದ ಬೋಗಿಗಳು ಅವರ ನಾಲಾಯಕ್ತನದಿಂದ ಯೋಗಿ ಬರುತ್ತಿದ್ದಾರೆ. ಮಂಗಳೂರಿನ ಯುವಕರು ಅಮಾಯಕರು. ಇವರ ಭಾಷಣಕ್ಕೆ ವಿಷಲ್ ಹೊಡೆಯುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು. ಇನ್ನು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವ ಕನಸನ್ನ ಬಿಟ್ಟು ಬಿಡಿ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಚಾಲೆಂಜ್ ಮಾಡಿದ್ರು. ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ ಎಚ್ ಡಿಕೆ, ರಾಜ್ಯದ ಜನರ ತೆರಿಗೆ ಲೂಟಿ ಮಾಡಿದ್ದೀರಿ. ರಾಜ್ಯದ ಜನ ಈ ಬಾರಿ ಕಾಂಗ್ರೆಸ್ ಅನ್ನ ಸರ್ವನಾಶ ಮಾಡ್ತಾರೆ. ಈ ಬಾರಿ ಗೆಲ್ಲೋ ಕನಸು ಬಿಟ್ಟು ಬಿಡಿ ಎಂದು ಹೇಳಿದ್ರು.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರೈತ ಅಂದ್ರೆ ಏನೆಂದೇ ಗೊತ್ತಿಲ್ಲ. ಬಿಜೆಪಿಗರಿಗೆ ಮುಷ್ಟಿ ಅಕ್ಕಿ ಅಭಿಯಾನ ಮಾಡಲು ನಾಚಿಕೆಯಾಗಲ್ವಾ? ರೈತರ ಮೇಲೆ ಗೋಲಿಬಾರ್ ಮಾಡಿದ್ದು ಇದೇ ಬಿಜೆಪಿ. 23 ರಾಜ್ಯದಲ್ಲಿ ಯಾವ ಪುರುಷಾರ್ಥಕ್ಕೆ ಅಧಿಕಾರದಲ್ಲಿದ್ದೀರಿ? ಪ್ರಧಾನಿ ಮೋದಿಗೆ ರೈತ ಅಂದ್ರೆ ಏನುಂತ ಗೊತ್ತಿಲ್ಲ. ಭೋಗತನದ ಭೋಗಿಗಳಾಗಿ ಜೀವನ ಮಾಡಿ ಇವರಿಗೆ ಯಾವುದೇ ರೀತಿಯ ಈ ಭಾಗದ ಜನರಲ್ಲಿ ವಿಶ್ವಾಸ ಇಲ್ಲ ಅಂತೇಳಿ ಅಲ್ಲಿಂದ ಯೋಗಿಯವ್ರನ್ನ ಏನಾದರೂ ಕರ್ಕೊಂಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ. ಆ ಯೋಗಿಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಅವರೇ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಅವರ ಜಿಲ್ಲೆಯಲ್ಲೇ ಒಂದು ಸರ್ಕಾರದ ಆಸ್ಪತ್ರೆಯನ್ನು ಉತ್ತುಂಬದಂಥ ರೀತಿಯಲ್ಲಿ ಇಡಿದೆ. ನೂರಾರು ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ಆ ಯೋಗಿಯವ್ರನ್ನ ಕರ್ಕೊಂಬಂದು ಅಧಿಕಾರಿಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ, ಈ ಜನರ ಜೊತೆ ಅಮಾಯಕ ಯುವಕರ ಜೊತೆ ಏನು ಚೆಲ್ಲಾಟ ಆಡ್ತಾ ಇದ್ದಾರೆ. 3 ತಿಂಗಳು ಆದ ಮೇಲೆ ತಯಾರಾಗಿ ನೀವೆಲ್ಲ ಮೆಂಟಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರೋದು ಇವ್ರು ಯಾರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಈ ಬಾರಿ ಗೊತ್ತಿದೆ ನನಗೆ. ಇಲ್ಲಿಯ ವಾತಾವರಣ ಸರಿಪಡಿಸಬೇಕಾದ್ರೆ ಇವತ್ತು 2 ರಾಷ್ಟ್ರೀಯ ಪಕ್ಷಗಳು ತೊಲಗಬೇಕಿಲ್ಲಿಂದ. ಆಗಲೇ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಶಾಂತಿ ವಾತಾವರಣ ಮೂಡಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಸಮಾವೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ತೊರೆದಿರುವ ಮಾಜಿ ಮೇಯರ್ ಅಶ್ರಫ್ ಅವರು ಜೆಡಿಎಸ್ಗೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಅಶ್ರಫ್ ಕುಮಾರಸ್ವಾಮಿಯವರೇ ಮುಂದಿನ ಸಿಎಂ ಎಂದು ಭವಿಷ್ಯ ನುಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡಿದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಅಲ್ಪಸಂಖ್ಯಾತರ ಮತಕ್ಕೋಸ್ಕರ ನಾನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಬಂಧಿಸುತ್ತೇವೆ ಎನ್ನುವ ಮಾತುಗಳನ್ನು ಮತ್ತೆ ಹೇಳಲು ಆರಂಭಿಸಿದರು. ಇವರಿಂದ ಇದು ಸಾಧ್ಯವಿಲ್ಲ, ಮುಂದಕ್ಕೂ ಮಾಡಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನತಾದಳದ ನಮ್ಮ ಕುಮಾರಣ್ಣ ಖಂಡಿತವಾಗಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ಬಿಜೆಪಿಯವರಲ್ಲಿ ಹಿಂದುತ್ವ ಇದೆ, ಅದರಲ್ಲಿ ಎದುರಿಸುವ ಶಕ್ತಿ ಎದುರೆದುರಲ್ಲಿ ಶಕ್ತಿ ನಮಗೆ ಇದೆ. ಆದರೆ ರಾಹುಲ್ ಗಾಂಧಿ ವಿರುದ್ಧ ಇಂದು ಅದು ದೊಡ್ಡ ಡೇಂಜರ್ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕಿಂತ ದೊಡ್ಡ ಡೇಂಜರ್ ಯಾವುದೂ ಇಲ್ಲ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆಗುವ ಎಲ್ಲಾ ಸೂಚನೆಯನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ರವಾನಿಸಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲಿ ಪಕ್ಷವನ್ನ ಇನ್ನಷ್ಟು ಸಂಘಟಿಸುವ ನಿಟ್ಟಿನಲ್ಲಿ ಎಲ್ಲಾ ಮುಖಂಡರಿಗೂ ಸೂಚನೆಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿಯವರ ಸೂಚನೆ ಎಷ್ಟರ ಮಟ್ಟಿಗೆ ಜಿಲ್ಲೆಯಲ್ಲಿ ಕೆಲಸ ಮಾಡಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಈ ಮುಂಗಾರು ನ್ಯೂಸ್, ಮಂಗಳೂರು. ಈಗೊಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಈ ಮುಂಗಾರು ನ್ಯೂಸ್ ಮುಂದುವರಿಯುತ್ತೆ. ಮನೆಯಲ್ಲಿ ಉತ್ಪತ್ತಿಯಾಗುವ ಕಸದ ಸಮಸ್ಯೆಯಿಂದ ರೋಸಿ ಹೋಗಿದ್ದೀರಾ? ತ್ಯಾಜ್ಯ ವಿಲೇವಾರಿ ಟೈಮ್ಗೆ ಸರಿಯಾಗಿ ಆಗದೆ ಒದ್ದಾಡ್ತಿದ್ದೀರಾ? ಹಾಗಿದ್ರೆ ಇನ್ನು ಮುಂದೆ ಬಿಟ್ಟು ಬಿಡಿ ನಿಮ್ಮ ಚಿಂತೆ. ನಿಮ್ಮ ಸಮಸ್ಯೆಗೆ ಮುಕ್ತಿ ನೀಡಲು ಬಂದಿದೆ ಡೈಲಿಡಾಮ್ ಕಿಚನ್ ವೇಸ್ಟ್ ಕಂಪೋಸ್ಟರ್. ಮನೆಯ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಗಿಡಗಳಿಗೆ ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅರ್ತ್ ಟು ಅರ್ತ್ ಶಾಪ್ ನಂಬರ್ 19, ಬಿಜಾಯ್ ಮಾರ್ಕೆಟ್ ಕಾಂಪ್ಲೆಕ್ಸ್, ಅಪೋಸಿಟ್ ಬಿಜಾಯ್ ಚರ್ಚ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 9481352182, 9901726182. ಉನ್ನತ ಶಿಕ್ಷಣಕ್ಕೆ ಕಾಲೇಜಿಗೆ ಹೋಗಲಾರದೆ ಹತಾಶರಾಗಿದ್ದೀರಾ? ಹಾಗಿದ್ರೆ ಮನೆಯಲ್ಲಿ ಕುಳಿತು ಶಿಕ್ಷಣ ಪಡೆಯಲು ಇಲ್ಲಿದೆ ಸದಾವಕಾಶ. ಎಸ್ಎಸ್ಎಲ್ಸಿಯಿಂದ ಆರಂಭಿಸಿ ಇಂಜಿನಿಯರಿಂಗ್ ವರೆಗೆ ಸುಸಜ್ಜಿತ ತರಬೇತಿ. ಸಂಪರ್ಕಿಸಿ ವಿದ್ಯಾ ಟ್ಯುಟೋರಿಯಲ್ ಕಾಲೇಜು, 3ನೇ ಮಹಡಿ, ರೀಗಲ್ ಪಾರ್ಕ್, ಬಂದರು ರೋಡ್, ಸ್ಟೇಟ್ ಬ್ಯಾಂಕ್, ಮಂಗಳೂರು. ಕಾಂಟ್ಯಾಕ್ಟ್ 6360317677, 8970733589.